ಮಹಾಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಇನ್ ಕಂಪ್ಯಾರಿಸನ್ ವಿತ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಸಲ ಮೇನಲ್ಲಿ ಬಂದ ರಿಸಲ್ಟಿನ ಸಂಖ್ಯೆಗಳನ್ನು ವಿತ್ ಓಟ್ ಶೇರ್ ನಿಮಗೆ ಕೊಟ್ಟಿದ್ದೀವಿ ಪತ್ರಕರ್ತರ ಅಭಿಪ್ರಾಯ ಕೇಳಿದ್ರಿ ಪಕ್ಷದ ವಕ್ತಾರರ ಅಭಿಪ್ರಾಯ ಮೊದಲಿಗೆ ಬಿಜೆಪಿಯವ್ರನ್ನೇ ಕೇಳ್ತಾ ಇದ್ದೀನಿ ತುಂಬ ಹಾರ್ಶ್ ರಿಯಾಲಿಟಿಯನ್ನು ರವೀಂದ್ರ ರೇಷ್ಮೆ ಅವರು ಹೇಳಿದ್ರು ಅಂತ ಅನ್ಸೋದಿಲ್ವಾ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತಂಡ ಕಟ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಪ್ರವಾಸವನ್ನು ಆರಂಭಿಸಿದ್ದಾರೆ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಇನ್ನೂ ಪ್ರಚಾರನೇ ಶುರುವಾಗಿಲ್ಲ ಟಿಕೆಟ್ ಹಂಚಿಕೆಯಲ್ಲೇ ಮುಳುಗೋಗಿದ್ದೀರಿ ಹಿಂಗಾದರೆ ಬಿ ಜೆ ಪಿ ಹದಿನೈದು ಗೆದ್ರು ಪವಾಡ ಅಂತಿದ್ದಾರೆ ಅಲ್ಲ ಅಜಿತ್ ನೋಡಿ ಈಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಅವರು ಹಾರ್ಶ್ ರಿಯಾಲಿಟಿ ಅಂತ ನೀವು ಅಂದ್ರಿ ಒಂದು ಸಿದ್ದರಾಮಯ್ಯನವರ ಸಮಾವೇಶಗಳ ಬಗ್ಗೆ ಹೇಳಿದ್ರೆ ಇನ್ನೊಂದು ಬಿ ಜೆ ಪಿನಲ್ಲಿ ಅವರು ಬೇರೆ ಬೇರೆ ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ಎಲ್ಲ ಹೇಳಿದರು ಬಟ್ ಒಂದು ಮೇಜರ್ ವಿಷಯ ಇವರು ಯಾವಾಗ ನರೇಂದ್ರ ಮೋದಿಯವ್ರನ್ನ ಅಥವಾ ಬಿ ಜೆ ಪಿನ ಎದುರಿಸ್ಬೇಕು ಅಂದ್ಕೊಂಡು ಇಂಡಿ ಅಲಯನ್ಸ್ ಅಂತ ಮಾಡಿಕೊಂಡ್ರು ಆ ಇಂಡಿ ಅಲಯನ್ಸ್ ಎಲ್ಲಿದೆ ಇವತ್ತು ಅದನ್ನು ಹೇಳಲೇ ಇಲ್ಲ ಅವರು ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ ಬೇಡವೇ ಬೇಡ ಅಂಥೇಳಿ ಪಂಜಾಬಲ್ಲಿ ದೆಹಲಿನಲ್ಲಿ ಅವ್ರಿಗೆ ಇಷ್ಟ ಬಂದವ್ರಿಗೆ ಆ ಪಕ್ಷದಿಂದ ಘೋಷಣೆ ಮಾಡಿದ್ರು ನೆಕ್ಸ್ಟ್ ಪಶ್ಚಿಮ ಬಂಗಾಳದಿಂದ ಎಂಟೈರ್ ನಲ್ವತ್ತೆ ಅಲಯನ್ಸ್ ಇದೆ ಪಂಜಾಬ್ ಪಂಜಾಬ್ ಅಲ್ಲಿ ಸಾರಿ ತಿರ್ಗಾ ಪಶ್ಚಿಮ ಬಂಗಾಳದಲ್ಲೂ ಅದು ಈ ಕೇರಳದಲ್ಲಿ ಅಲಯನ್ಸ್ ಮಾಡ್ಕೊಂಡು ಅವರು ಬೇರೆ ಬೇರೆ ರಾಜ್ಯದ ಹೇಳಿದ್ರೆ ಇನ್ಫ್ಯಾಕ್ಟ್ ಸೊ ವೆಸ್ಟ್ ಬೆಂಗಾಲ್ ಅಲ್ಲೂ ಅಷ್ಟೇ ಮಮತಾ ಬ್ಯಾನರ್ಜಿ ಅವ್ರೆ ಸೀಟ್ ಅವ್ರ ಕ್ಯಾಂಡಿಡೇಟ್ ಅನೌನ್ಸ್ ಹೇಳಬೇಕು ನಿಜವಾದ ರಿಯಾಲಿಟಿ ಅದು ಆಯ್ತು ಅಂದ್ರೆ ನೀವು ಕರ್ನಾಟಕದಲ್ಲಿ ಕಡಿಮೆ ಆದ್ರೂ ಇಲ್ಲ ನಾನು ಆ ರೀತಿ ಹೇಳ್ತಾ ಇಲ್ಲ ನಾ ಹೇಳ್ತಾ ಇರೋದು ಮತ್ತು ಯಾವ ರೀತಿ ಬೇರೆ ಬೇರೆ ಅಲಯನ್ಸ್ ಪಾರ್ಟ್ನರ್ಸ್ ಕಾಂಗ್ರೆಸ್ ಜೊತೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರು ಅವ್ರು ಯಾರು ಹೋಗ್ದಿರಾ ಇಲ್ಲ ಬಿಜೆಪಿಗೆ ಬರ್ತಾ ಇರೋದು ಇಲ್ಲ ಅವರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರ ಪಾಡ್ ಅವರು ಮುಂದಕ್ಕೆ ಹೋಗ್ತಾ ಇರೋದು ಅದೇ ದೇಶದಲ್ಲಿ ನಡೀತಾ ಇರೋದು ಆಯ್ತಲ್ಲ ಬರ್ತೀನಿ ಮೋಹನ್ ಲೆಟ್ ಅಕ್ಸೆಪ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಸ್ಥಿತಿ ಚಿಂತಾಜನಕವಾಗಿದೆ ಕರ್ನಾಟಕದಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಈಗ ಮುಂದುವರಿಸಿ ಅಲ್ಲ ಕರ್ನಾಟಕಕ್ಕೆ ಬರ್ತೀನಿ ಈಗ ನೀವು ಗ್ಯಾರಂಟಿ ಸಮಾವೇಶಗಳ ಬಗ್ಗೆ ಹೇಳಿದ್ರು ಅಜಿತ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಹೇಳೋ ರೀತಿನಲ್ಲಿ ಆಗ್ಬೋದು ಅಥವಾ ಅವ್ರು ಹೇಳೋ ರೀತಿಯಲ್ಲಿ ಆಗ್ಬೋದು ಗ್ಯಾರಂಟಿಗಳು ಆ ಮಠದ ಸಕ್ಸಸ್ ಅನುಷ್ಠಾನ ಆಗಿಲ್ಲ ಗ್ರೌಂಡಲ್ಲಿ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಇವನ್ ಅಂತ ಹೇಳಿಬಿಟ್ಟು ಇವ್ರೊಂದು ಸ್ಟಾರ್ಟ್ ಮಾಡಿದ್ರು ಯುವಕರಿಗೆ ನಿರುದ್ಯೋಗ ಇರೋರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಇವರ ಹೇಳಿಕೆ ಪ್ರಕಾರನೇ ಹೋಗೋದಾದರೆ ಕಳೆದ ವರ್ಷ ಗ್ರ್ಯಾಜುಯೇಟ್ ಆಗಿರೋದು ಐದು ಕಾಲು ಲಕ್ಷ ಜನ ಅದ್ರಲ್ಲಿ ಅಪ್ಲಿಕೇಶನ್ ಹಾಕುವಂತ ಎಲಿಜಿಬಿಲಿಟಿ ಇರೋರು ಮಾಸ್ಕ್ ಕಾರ್ಡು ಅದೆಲ್ಲ ಡಾಕ್ಯುಮೆಂಟ್ಸ್ ಬಂದು ನಾಲ್ಕೂವರೆ ಲಕ್ಷ ಜನ ಅಪ್ಲಿಕೇಶನ್ ಹಾಕಿರೋರು ಎಂಬತ್ತೈದು ಸಾವಿರ ಜನ ಕೊನೆಗೆ ಸಿಕ್ಕಿರೋದು ಬರೀ ಜನಕ್ಕೆ ಅಂದ್ರೆ ಐದೂವರೆ ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಅಲ್ಲಿ ಇವರು ಮೂರುವರೆ ಸಾವಿರ ಜನಕ್ಕೆ ಕೊಟ್ಬಿಟ್ಟು ಪ್ರತಿನಿತ್ಯ ಟಿ ವಿನಲ್ಲಿ ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ನಲ್ಲಿ ಜಿಲ್ಲೆಗಳಲ್ಲೆಲ್ಲ ಸಮಾವೇಶ ಮಾಡಿಕೊಂಡು ನಮ್ದು ಯುವ ನಿಧಿಗೆ ಸಕ್ಸಸ್ ಆಗೋಯ್ತು ನಮ್ದು ಯುವಕರಿಗೆಲ್ಲ ದುಡ್ಡು ಕೊಟ್ಬಿಟ್ವಿ ಅಂತ ಹೇಳ್ಕೊಂಡು ತಿರುಗಿದ್ರೆ ಜನ ಒಪ್ತಾರ ಅದನ್ನ ಸಿ ದಟ್ ಈಸ್ ದಿ ಗ್ರೌಂಡ್ ರಿಯಾಲಿಟಿ ಆಯ್ತಾ ನೆಕ್ಸ್ಟ್ ತಿಂಗಳಿಗೆ ಜನ ಜನರ ನಾಡಿ ಮಿಡಿತವನ್ನು ಹಿಡಿಯುವ ಕಲೆ ನರೇಂದ್ರ ಮೋದಿ ಅವರಿಗೆ ಸಿದ್ಧಿಸಿದಂತೆ ರಾಜ್ಯದ ಮುಖಂಡರುಗಳಿಗೆ ಸಿದ್ಧಿಸಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಫೋರ್ಟಿ ಪರ್ಸೆಂಟ್ ಸಿ ಎಮ್ ಅಲ್ಲಿಗೆ ಶಿಫ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಕ್ಯಾಂಪೇನ್ ಏ ಅದು ಏನು ಇಂಪ್ಯಾಕ್ಟ್ ಆಗಿಲ್ಲ ಏನೂ ಇಂಪ್ಯಾಕ್ಟ್ ಆಗಿಲ್ಲ ಅಂತಲೇ ಮಾತಾಡಿದ್ರಿ ಗ್ಯಾರಂಟಿ ಕಾರ್ಡ್ಗಳನ್ನು ಕಾಂಗ್ರೆಸ್ನವರು ಮನೆ ಮನೆಗೆ ಹಂಚ್ತಾ ಇದ್ರು ಅದರದ್ದು ಏನೂ ಇಂಪ್ಯಾಕ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರಿ ರಿಸಲ್ಟ್ ಅರವತ್ತಾರ ಇತ್ತು ನಿಮ್ಮದು ಅಜಿತ್ ನೋಡಿ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಹೌದು ಅವ್ರು ಮಾಡಿದಂಥ ಕೆಲವೊಂದಷ್ಟು ಅಪಪ್ರಚಾರಗಳ ವಿರುದ್ಧವಾಗಿ ಅದನ್ನು ಅವರೇ ಒಪ್ಕೊಂಡಿರೋ ಡಿ ಸಿ ಎಮ್ ಖಾಸಗಿ ಮಾಧ್ಯಮಕ್ಕೆ ಹೇಳಿದ್ದಾರೆ ವಿರುದ್ಧವಾಗಿ ನಾವು ಸ್ಟ್ರಾಟಜೈಸ್ ಮಾಡೋದ್ರಲ್ಲಿ ಎಲ್ಲೋ ಸ್ವಲ್ಪ ಒಂದು ಪಾಯಿಂಟ್ ಕಡಿಮೆ ಮಾಡಿರ್ಬೋದು ಅಷ್ಟೇ ಅದನ್ನು ನಾವೇನು ಏನದೆ ಅದೇ ಅದೆಲ್ಲಾರಿಗೂ ಗೊತ್ತಿರುವಂಥದ್ದೇ ಅದು ಆಯ್ತಲ್ವಾ ಸೊ ಹಾಗಂತ ಆ ಚುನಾವಣೆ ಎಫೆಕ್ಟು ಅದೇ ರಿಸಲ್ಟೇ ನಮಗೆ ಕೇಂದ್ರ ಚುನಾವಣೆ ಮೇಲೆ ಬರುತ್ತೆ ಅನ್ನೋದು ಸುಳ್ಳು ಯಾಕಂದರೆ ತೊಂಬತ್ತೆಂಟರಿಂದ ತಗೊಂಡ್ರೆ ನೀವು ತೊಂಬತ್ತೆಂಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತ್ಮೂರು ನಮ್ಮ ಗ್ರಾಫು ಕೇಂದ್ರದ ಚುನಾವಣೆ ಅಂತ ಬಂದಾಗ ಮೇಲಕ್ಕೆ ಹೋಗ್ತಾನೆ ಇದೆ ಹೊರತು ಕಡಿಮೆ ಆಗಿಲ್ಲ ಮೇಲಕ್ಕೆ ವಿಧಾನಸಭೆ ವರ್ಷಸ್ ಲೋಕಸಭೆ ಅಂತ ಬಂದಾಗ ವೋಟ್ ಮಾಡುವಂತ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮನಸ್ಥಿತಿ ಇದೆ ಜನಗಳಲ್ಲಿ ಕರ್ನಾಟಕದಲ್ಲೂ ಅಷ್ಟೇ ನಿಮಗೆ ನೀವು ಮಹಿಳೆಯರ ವಿಚಾರವಾಗೂ ಆಗಲೇ ಪ್ರಸ್ತಾಪ ಮಾಡ್ತಾರೆ ರವೀಂದ್ರ ರೇಷ್ಮೆ ಅವರು ಮಹಿಳೆಯರಿಗೆ ಹಳೆಯ ಚುನಾವಣೆ ರಿಸಲ್ಟ್ ಅನ್ನು ಪ್ರಸ್ತಾಪಿಸಿದ್ರಿ ಒಂದ್ಸಲ ಸ್ಕ್ರೀನ್ ಮೇಲೆ ಇಪ್ಪತ್ತೈದನೇ ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಿಜೆಪಿಯ ಒಟ್ಟು ಸಂಖ್ಯೆಗಳನ್ನು ಓವರ್ಟೇಕ್ ಮಾಡೋದಕ್ಕಾಗಿಲ್ಲ ಎರಡು ಸಾವಿರದ ನಾಲ್ಕರಿಂದ ಬಿ ಜೆ ಪಿ ನಿರಂತರವಾಗಿ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ಬಂದಿದೆ ಈ ಸಲ ಸರ್ವೆ ಮಾಡದವರು ಎಲ್ಲರೂ ಬಿಜೆಪಿ ಜಾಸ್ತಿ ಸ್ಥಾನಗಳು ಅಂತಲೇ ಹೇಳ್ತಿದ್ದಾರೆ ಎಷ್ಟು ಜಾಸ್ತಿ ಅನ್ನೋದು ಮುಖ್ಯ ಎಷ್ಟು ಜಾಸ್ತಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಮೋದಿ ಹೊರಟಿದಾರಲ್ಲ ಮುನ್ನೂರ ಎಪ್ಪತ್ತು ಏಕಾಂಗಿಯಾಗಿ ಪಿ ಗಳಿಸ್ಬೇಕು ಅಂತ ಹೊರಟಿದಾರಲ್ಲ ಅದಕ್ಕೆ ಕರ್ನಾಟಕದಿಂದ ಪಿಯ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಪ್ರಶ್ನೆ ಇದೆ ಒಂದ್ಸಲ ಹಳೇ ರಿಸಲ್ಟ್ ಸ್ಕ್ರೀನ್ ಮೇಲೆ ಬರ್ರಿ ಎಸ್ ಅಷ್ಟರಲ್ಲಿ ನಾನು ಕಾಂಗ್ರೆಸ್ ವಕ್ತಾರರ ರಿಯಾಕ್ಷನ್ ತಗೊಳ್ತೀನಿ ರವೀಂದ್ರ ರೇಷ್ಮೆ ಅವರು ಬಿಜೆಪಿಯವ್ರನ್ನ ಎಚ್ಚರಿಸೋದಕ್ಕೆ ಹೇಳಿದ್ರು ಅನ್ಸುತ್ತೆ ನೀವು ಲೆಥಾರ್ಜಿಕ್ ಆಗಲಿ ಅಂತಲ್ಲ ಅವರು ಹದಿನೈದು ಬರುತ್ತೆ ಅಲ್ಲ ನಮಗೆ ಇನ್ನು ಅದು ಅಲಾರಮಿಂಗ್ ನಮಗೆ ಯಾಕಂದ್ರೆ ಹದಿನೈದು ಬರುತ್ತೆ ಅವ್ರಿಗೆ ಹದಿನೈದು ಬಂದರೆ ಅದೇ ದೊಡ್ಡದು ಅಂತ ಅವ್ರು ಹದಿನೈದು ಬರಲ್ಲ ಅವ್ರಿಗೆ ಸಿಂಗಲ್ ಡಿಜಿಟ್ ಇರ್ತಾರೆ ಇದುವರೆಗೂ ಐದು ಸರ್ವೆಗಳು ಬಂದಿದ್ದಾವೆ ಗೌಡ್ರೆ ಒಂದು ನಿಮಗೆ ಐದು ಸ್ಥಾನಕ್ಕಿಂತ ಜಾಸ್ತಿ ತೋರಿಸಿಲ್ಲ ಹೌದು ಕಾಂಗ್ರೆಸ್ಸಿನ ಇಂಟರ್ನಲ್ ಸರ್ವೆ ಒಂದು ಸಿಕ್ತು ಅದನ್ನು ನೀವು ನಿರಾಕರಿಸಿ ಪರವಾಗಿಲ್ಲ ಹೌದು ಕಾಂಗ್ರೆಸ್ಸಿನ ಇಂಟರ್ನಲ್ ನಿಮಗೆ ನಲ್ಲಿ ಕ್ಷೇತ್ರಗಳನ್ನು ಹೇಳಲಾಗ್ತಾ ಇದೆ ಈಗ ಜನವರಿ ಕೊನೆಯ ವಾರ ತಾರೀಕು ನಾವು ಬಂದಂತಹ ನಮ್ಮ ಇಂಟರ್ನಲ್ ಸರ್ವೆ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತೆರಡು ಸೀಟ್ ಅಂತ ಇದೆ ಈಗ ನಮಗೆ ಇನ್ನೂ ಜಾಸ್ತಿ ಬರುತ್ತೆ ಅನ್ನೋ ಒಂದು ಭರವಸೆ ಇದೆ ಸಿ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಮೂವತ್ತಾರು ಪರ್ಸೆಂಟ್ ಮತಗಳು ಎರಡು ಸಾವಿರದ ಹದಿಮೂರರಲ್ಲಿ ನಮಗೆ ಮೂವತ್ತಾರು ಪರ್ಸೆಂಟ್ ಮತಗಳು ನೂರು ಇಪ್ಪತ್ತೆರಡು ಸೀಟು ಮನೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ನಮಗೆ ನಲವತ್ತೊಂದು ಪರ್ಸೆಂಟ್ ಮತ ಒಂಬತ್ತು ಸೀಟು ಸಿ ಹೆಚ್ಚಿಗೆ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಇವನ್ ಹದಿನೆಂಟರಲ್ಲಿ ನಾವು ಮತಗಳು ಜಾಸ್ತಿನೇ ಇದ್ದವು ಮೂವತ್ತೆಂಟು ಪರ್ಸೆಂಟ್ ಮತ ಬಂತು ನಮಗೆ ಆದರೆ ಎಪ್ಪತ್ತೆಂಟು ಸೀಟ್ ಮಾತ್ರ ಬರಲಿಕ್ಕೆ ಸಾಧ್ಯ ಆಯಿತು ಆದರೆ ನಾವು ಮೈತ್ರಿ ಮಾಡ್ಕೊಂಡಿದ್ದಾನೆ ಜನ ಮೆಚ್ಚಲಿಲ್ಲ ನಮಗೆ ಮತಗಳು ಕಡಿಮೆ ಆಯಿತು ಅಲ್ಲಿ ಆದರೆ ಈಗ ನಲವತ್ತ್ಮೂರು ಪರ್ಸೆಂಟ್ ಮತಗಳು ಬಂದಿದೆ ಜನ ಇಷ್ಟಪಟ್ಟಿದ್ದಾರೆ ನೂರ ಮೂವತ್ತೈದು ಸೀಟ್ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರದ್ದೇ ನಾವು ಲೆಕ್ಕ ಹಾಕೊಂಡ್ರೆ ನಾವು ಇನ್ನು ಹತ್ತು ಪರ್ಸೆಂಟ್ ಕಡಿಮೆ ಅಂದ್ರೆ ಅತ್ಯಂತ ಕಡಿಮೆ ಅಂದ್ರೆ ಹತ್ತು ಪರ್ಸೆಂಟ್ ಮತಗಳು ಆಡ್ ಆಗ್ತದೆ ನಮಗೆ ನಲ್ವತ್ ಮೂರು ಪರ್ಸೆಂಟ್ ಇಂದ ಐವತ್ಮೂರು ಪರ್ಸೆಂಟ್ ಮತ ಈ ಸಲ ಆಗತ್ತೆ ಸಿ ಯಾರೇನೇ ವಿಶ್ಲೇಷಣೆ ಮಾಡ್ಲಿ ಗ್ಯಾರಂಟಿ ಯೋಜನೆಗಳು ನಾವು ಹಳ್ಳಿ ಹಳ್ಳಿಲಿ ಕೇಳ್ತಾ ಇದೀವಿ ಅನುಷ್ಠಾನ ಆಗಿದ್ದು ನಿಮ್ಗೆ ತೃಪ್ತಿ ತಂದಿದ್ಯಾ ನೀವು ಮತ್ತೆ ಈ ಕಾಂಗ್ರೆಸ್ ಓಟ್ ಆಗ್ತೀರಾ ಈ ಬಾರಿನೂ ಇದೇ ವಿಷಯಗಳ ಮೇಲೆ ನಾವು ಓಟ್ ಹಾಕ್ತೀವಿ ಗ್ಯಾರಂಟಿ ಯೋಜನೆಗಳು ನಮಗೆ ಒಳ್ಳೆ ಕೆಲಸ ಮಾಡಿದೆ ನಮ್ಮ ಜೀವನವನ್ನು ಕಟ್ಟಿಕೊಟ್ಟಿದೆ ಅಂತ ಜನ ಹೇಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವೇನಂತೀವಿ ಐವತ್ಮೂರು ಪರ್ಸೆಂಟ್ ಮತಗಳು ಬರ್ತದೆ ಮಾನ್ಯ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದಾರೆ ಅವ್ರಿಗೆ ಗೌರವ ಕೊಡಲಿಕ್ಕೆ ಜೆ ಡಿ ಎಸ್ ಬಿಜೆಪಿಗಾಗಿರ್ತಕ್ಕಂತಹ ದಲಿತ ಮತಗಳು ಕೂಡ ಅವರಿಂದ ಕಿತ್ಕೊಂಡು ನಮಗೆ ಬರುತ್ತೆ ನಾನು ಅನ್ಕೊತೀನಿ ಐವತ್ತಾರು ಪರ್ಸೆಂಟ್ ಮತಗಳು ಬರುತ್ತೆ ಅತ್ಯಂತ ಕಡಿಮೆ ಅಂದರೆ ಕಾಂಗ್ರೆಸ್ಗೆ ಇಪ್ಪತ್ತು ಸೀಟ್ ಬರುತ್ತೆ ಇಪ್ಪತ್ತದ ಇಪ್ಪತ್ತೈದು ಬಂದ್ರೂ ಯಾವ ರೀತಿಯ ಆಶ್ಚರ್ಯ ಪಡೋಂಗಿಲ್ಲ ಕೆಲವು ಕೆಲವು ಕ್ಷೇತ್ರಗಳಲ್ಲಿ ನಮಗೆ ಗೊತ್ತಿರೋ ಕ್ಷೇತ್ರಗಳಲ್ಲಿ ನಾವೇ ಸ್ವಲ್ಪ ಕಾಂಗ್ರೆಸ್ನವರು ಸ್ವಲ್ಪ ಸಂಘಟನೆಯಲ್ಲಿ ದುರ್ಬಲ ಇದ್ದೀವಿ ಅಂತ ಅನ್ಕೊಂಡಿದ್ದೀವಿ ಒಂದು ಎರಡು ಮೂರು ಕ್ಷೇತ್ರಗಳಲ್ಲಿ ಅದು ಬಿಟ್ಟರೆ ಇಪ್ಪತ್ತರಿಂದ ಈ ಕರ್ನಾಟಕದ ಮತದಾರ ವಿಧಾನಸಭಾ ಚುನಾವಣೆ ಅಜೆಂಡಾಗಳೇನು ಲೋಕಸಭಾ ಚುನಾವಣೆ ಅಜೆಂಡಾಗಳೇನು ಅನ್ನೋದನ್ನ ಕ್ಲಿಯರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾನೆ ಕರೆಕ್ಟ್ ವಿಧಾನಸಭಾ ಚುನಾವಣೆ ಅದರ ಅಜೆಂಡಾಗಳು ನೀವು ಅಕ್ಕಿ ಅನ್ನಭಾಗ್ಯ ಕೊಡ್ತೀರಿ ಗ್ಯಾರಂಟಿ ಕೊಡ್ತೀರಿ ಅದರ ಮೇಲೆ ಲೋಕಸಭಾ ಚುನಾವಣೆಗಳು ಬಂದರೆ ದೇಶದ ಭದ್ರತೆ ದೇಶದ ಸುರಕ್ಷತೆ ರಾಮ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ಆ ವಿಷಯಗಳ ಮೇಲೆ ಮತದಾನ ಆಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆಯೂ ಕೂಡ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ ನಾನು ಉದ್ಯೋಗ ಕೊಡ್ತೀನಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಪ್ರತಿ ವರ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕಲ್ಲೇ ಕಪ್ಪು ಹಣ ಆಚೆ ಇದೆ ನಾನು ತಗೊಂಡ್ಬರ್ತೀನಿ ಅಂದರು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆನೇ ಬೆಲೆ ಏರಿಕೆ ತಾಂಡವ ಆಡ್ತಾ ಇದೆ ನೀವೆಲ್ಲ ಕಷ್ಟದಲ್ಲಿದ್ದೀರಿ ನಾನು ಬಂದು ಅದು ಸರಿ ಮಾಡ್ತೀನಿ ಅಂದರು ಈಗ ಅದರ ಬೆಲೆ ಜಾಸ್ತಿ ಆಗಿದೆ ಅವು ಯಾವ ವಿಷಯಗಳಲ್ಲೂ ಕೂಡ ಜನತೆಗೆ ರಿಲೀಫ್ ಸಿಕ್ಕಿಲ್ಲ ಅವ್ರಿಗೆ ಬದಲಾವಣೆ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಒಂದು ವ್ಯವಸ್ಥೆ ಇತ್ತು ಅವರಿಗೆ ಯಾಕಂದ್ರೆ ಮೋದಿ ಸರ್ಕಾರ ಐದು ವರ್ಷ ಸಾಲಿಲ್ಲ ನನಗೆ ಇನ್ನೊಂದು ಐದು ವರ್ಷ ಅವಕಾಶ ಕೊಡಿ ಅಂತಲೂ ಒಂದು ಪುಲ್ವಾಮಾ ಘಟನೆ ಆಯಿತು ಬೇರೆ ಬೇರೆ ವಿಷಯಗಳಿಂದ ನಾವು ಅವ್ರನ್ನ ಸಂಘಟಿತರಾಗಿ ಅದನ್ನ ಎದುರಿಸಲಿಕ್ಕೆ ಅಥವಾ ಅದನ್ನ ಅನಲೈಸ್ ಮಾಡಲಿಕ್ಕೆ ವೀಕ್ ಆಗಿದ್ವಿ ಕಾಂಗ್ರೆಸ್ ಪಕ್ಷ ಆದರೆ ಈ ಬಾರಿ ಆ ರೀತಿ ಅಲ್ಲ ನಾವು ಹೇಳಿದ್ವಿ ಯಾವ ತ್ಯಾಗಕ್ಕೂ ಬೇಕಾದ್ರೆ ಸಿದ್ಧ ಇದ್ದೀವಿ ನಾವು ಅಂತ ಹೇಳಿದೀವಿ ಮುನ್ನೂರಾ ಮೂವತ್ತು ಸೀಟ್ ಗೆಲ್ಲಲೇಬೇಕು ಇಂಡಿಯಾ ಮೈತ್ರಿ ಕೂಡ ಅಂತ ಒಂದು ಪಣ ತೊಟ್ಟಿದ್ದೀವಿ ಹಂಗಾಗಿ ನಾವು ನಟರಾಜ ಒಬ್ಬ ಸಚಿವರು ಚುನಾವಣೆಗೆ ನಿಲ್ಲಕ್ಕೆ ತಯಾರಿಲ್ಲ ಯಾವ ತ್ಯಾಗಕ್ಕೆ ಆಗಕ್ಕೆ ಸಿದ್ಧರಾಗಿದ್ರು ನೋಡ್ರಿ ಕೈಯಲ್ಲಿ ಅಧಿಕಾರ ಬಿಟ್ಬಿಟ್ಟು ಯಾರು ರಾಜ್ಯ ರಾಜಕಾರಣ ಇಷ್ಟ ಪಡೋದವ್ರು ಈಗ ವಸೂತಿ ನೋಡಿ ರಾಜ್ಯ ರಾಜಕಾರಣ ಇಷ್ಟ ಕೆಲವರು ಕೇಂದ್ರ ರಾಷ್ಟ್ರ ರಾಜಕಾರಣ ಇಷ್ಟಪಡೋದಿಲ್ಲ ಒಂದು ಎರಡನೇದು ಕೈನಲ್ಲಿ ಮಂತ್ರಿ ಬಿಟ್ಟು ಯಾವ ಸಂಸದರ ಆಗೋದ್ರ ಯಾರು ಆಗಲ್ಲ ಆದರೆ ತೀರ್ಮಾನ ಅವ್ರು ನಿಲ್ಸ ಯಸ್ ಯಸ್ ಅಂದ್ರೆ ನೀವು ಗನ್ ಪಾಯಿಂಟ್ ಅಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ಬೇಕ್ ಅವ್ರ ಎಲೆಕ್ಷನ್ ಇಲ್ಲೇ ಈಗ ಇದೇ ಪರಿಸ್ಥಿತಿ ನಟರಾಜಗೌಡ್ರೆ ಮುನ್ನೂರ್ ಮೂವತ್ತ್ ಗೆಲ್ತೀವಿ ಮುನ್ನೂರ್ ಮೂವತ್ತ್ ಗೆಲ್ತೀವಿ ಅಂತ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಬರುವ ಭರವಸೆ ಇಲ್ಲಿನ ಸಚಿವರಿಗೆ ಓಡಾಡ್ಕೊಂಡು ಬಂದು ನಾಮಿನೇಷನ್ ಫೈಲ್ ಮಾಡ್ತಾರೆ ಇಲ್ಲ ಅವ್ರಿಗೆ ಗೊತ್ತು ಕೇಂದ್ರದಲ್ಲಿ ಏನ್ ರಿಸಲ್ಟ್ ಇಲ್ಲಿ ಏನಾಗಿದೆ ಗೊತ್ತಾ ಮಂತ್ರಿಗಿರಿ ಮತ್ತೆ ರಾಜ್ಯ ರಾಜಕಾರಣ ಅವ್ರಿಗೆ ಕೆಲವ್ ಇಷ್ಟ ಇದೆ ರಾಜ್ಯ ರಾಜಕಾರಣದಲ್ಲಿ ಇರಬೇಕಂತ ಇಷ್ಟಪಡ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಆದ್ರೆ ಅವ್ರು ನಿಲ್ಲಿ ಅಂತ ಏನಾದ್ರು ಹೈಕಮಾಂಡ್ ಸೂಚನೆ ಕೊಟ್ಟರೆ ಅವರು ನಿಲ್ತಾರೆ ಬಟ್ ಅವ್ರು ವ್ಯಕ್ತಪಡಿಸಿದ್ದಾರೆ ನಾವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸ್ ಕೇಳ್ತೀನಿ ಕೆಮಿಸ್ಟ್ರಿ ಹೈಯೆಸ್ಟ್ ಪೀಕ್ ಬಿಜೆಪಿಯ ವಿರುದ್ಧ ಜನಕ್ಕೆ ಆಕ್ರೋಶ ಇದ್ದಾಗ ಹೈಯೆಸ್ಟ್ ಪೀಕ್ ನಿಮ್ಮದಿರೋದು ನಲ್ವತ್ಮೂರು ಪರ್ಸೆಂಟ್ ಕರೆಕ್ಟ್ ನೀವು ಅಷ್ಟೇ ಮತಗಳನ್ನು ಪಡೆದ್ರೆ ಅಂತ ಇಟ್ಕೊಳ್ಳೋಣ ಆದರೂ ನೀವು ಹತ್ತರ ಸಂಖ್ಯೆ ದಾಟಲ್ಲ ಕರೆಕ್ಟ್ ನಾವು ಅಷ್ಟು ಪಡೆಯೋದಿಲ್ಲ ನಾವು ನಾವು ಐವತ್ತ್ ಮೂರು ಪರ್ಸೆಂಟ್ ನಾನು ಕೇಳ್ತಾ ಇದ್ದೀನಿ ಯಾವ ಆಧಾರದ ಮೇಲೆ ನಮ್ಮ ರಾಜ್ಯದ ರಾಹುಲ್ ಗಾಂಧಿ ಅವರನ್ನ ನೋಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಓಟ್ ನೀಡ್ತಾರೆ ಈಗ ನೋಡಿ ನೀವು ಹೇಳೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೋಡ್ಕೊಂಡು ಓಟ್ ಕೊಟ್ಟಾಗಿದೆ ಸಿ ಮೋದಿಯವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಅವಕಾಶ ಕೊಡಬೇಕಾಯಿತು ಕರ್ನಾಟಕ ಏನು ಗೌರವ ಕೊಡಬೇಕಾಯಿತು ಅದನ್ನು ಕೊಟ್ಟು ಜನ ಇಲ್ಲಿವರೆಗೂ ಇಲ್ಲಿವರೆಗೂ ಮೋದಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಜನಗಳಲ್ಲಿ ಭಾವನೆ ಇದೆ ಆರ್ಥಿಕ ಅನ್ಯಾಯ ಮಾಡಿದ್ದಾರೆ ಅನ್ನೋ ಭಾವನೆ ಇದೆ ಯಾವ ವಿಷಯಗಳನ್ನು ಕರ್ನಾಟಕಕ್ಕೆ ತಾರತಮ್ಯ ಮಾಡಿದ್ದಾರೆ ಹೊರತು ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಎಲ್ಲರೂ ನಿಷ್ಕ್ರಿಯರಾಗಿದ್ದಾರೆ ನಾಲ್ಕು ಜನ ಮುಖ್ಯಮಂತ್ರಿಗಳು ನಾಲ್ಕು ಜನ ಮುಖ್ಯಮಂತ್ರಿಗಳನ್ನು ಮೂಲೆಗುಂಪು ಮಾಡಿದೆ ಬಿಜೆಪಿ ಇವತ್ತಿನ ಅವರ ನಾಯಕತ್ವ ಇದೆಯಲ್ಲ ಬಹಳ ದುರ್ಬಲವಾಗಿದೆ ರಾಜ್ಯದಲ್ಲಿ ಬಟ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ತುಂಬಾ ಗಟ್ಟಿಯಾಗಿದೆ ಸಿದ್ದರಾಮಯ್ಯ ಅದ್ಭುತವಾಗಿ ಆಡಳಿತ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತುಂಬಾ ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ದಾರೆ ಐವತ್ತೆಂಟು ಸಾವಿರ ಬೂತ್ಗಳು ಕಾರಕರ್ ಸಕ್ರಿಯರಾಗಿದ್ದಾರೆ ಮನೆ ಖರ್ಗೆ ಅವರು ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಗೌರವ ರಾಷ್ಟ್ರ ನಾಯಕರಾಗಿದ್ದಾರೆ ಸೊ ಇವೆಲ್ಲವನ್ನ ನಾವು ಲೆಕ್ಕ ಹಾಕೊಂಡ್ರೆ ಐವತ್ತಾರು ಪರ್ಸೆಂಟ್ ಮತಗಳು ಗ್ಯಾರಂಟಿ ನಟರಾಜ ಗೌಡ್ರೆ ನೀವು ಹೀಗೆ ಮಾತನಾಡೋದಕ್ಕೆ ಅಂತಾನೆ ನಿಮ್ ಪಕ್ಷ ಇಲ್ಲಿ ಕಳಿಸಿರುತ್ತೆ ಹಂಗೆ ಮಾತಾಡಲಿ ಅಂತ ಲೈವ್ ಮುಗಿದ್ಮೇಲೆ ಒಂದ್ ಸ್ವಲ್ಪ ಯಾವ್ದಾರ ಒಂದ್ ಸಣ್ಣ ಹೋಟ್ಲಿಗೆ ಹೋಗಿ ಕುತ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ಏನ್ ಚರ್ಚೆಂಟ್ ಜಾಸ್ತಿ ಓಟ್ ಹದ್ಮೂರ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಗೌಡ್ರು ಮಾತಾಡ್ತಾರೆ ಲೈವ್ ಮುಗಿದ್ಮೇಲೆ ಸುಮ್ನೆ ದಿನ ಒಂಚೂರು ಓಡಾಡಿ ಜನ ಜನಸಾಮಾನ್ಯರ ಮಧ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಒಂದು ವಾರದಿಂದ ನಾನು ಪ್ರಶಾಂತ್ ಮಾತಾಡ್ತಾ ಇದ್ವಿ ಗೊತ್ತಾ ಜನ ಹೋದ್ರೆ ಏನ್ ಸರ್ ವಿಧಾನಸೌಧದಲ್ಲಿ ಪಾಕಿಸ್ತಾನದಿಂದಾಬಾದ್ ಘೋಷಣೆ ಬರುತ್ತಲ್ಲ ಅಂತ ಒಂದ್ ನಿಮಿಷ ಆಮೇಲೆ ಐಎನ್ ಮೈತ್ರಿ ಕೂಟ ಜನರಿಗೆ ದೇಶಾದ್ಯಂತ ಏನಾಗ್ತಾ ಇದೆ ಅನ್ನೋದರ ಇನ್ಫಾರ್ಮೇಶನ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗಲೇ ಇಲ್ವಲ್ಲ ಇವ್ರದ್ದು ಬಿಹಾರದಲ್ಲಿ ಹೋಗ್ಬಿಟ್ರಲ್ಲ ಬಿಟ್ಕೊಂಡ್ ಬಿಟ್ಕೊಂಡು ಪಂಜಾಬ್ನಲ್ಲಿ ಅನ್ಸರ್ ಹಂಗೆ ಮಾತಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಜನಸಾಮಾನ್ಯರ ಬಾಯಲ್ಲಿರುವಂಥ ಮಾತದು ಇಡೀ ದೇಶದ ಎಲೆಕ್ಟ್ರಲ್ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಜನಸಾಮಾನ್ಯ ಅರ್ಥ ಮಾಡ್ಕೋತೀ ಕರೆಕ್ಟ್ ಅದು ವೋಟಿಂಗ್ ಪ್ಯಾಟರ್ನ್ ಮೇಲೆ ಪರಿಣಾಮ ಬೀರುತ್ತೆ ಡೆಫಿನೆಟ್ಲಿ ಖಂಡಿತವಾಗಿ ಬೀರುತ್ತೆ ನೀವು ಎರಡು ಆಯಾಮ ಇದೆ ಒಂದು ಆಯಾಮ ಅದು ಹತ್ತು ಪರ್ಸೆಂಟ್ ಜನ ಮಾತ್ರ ತೊಂಬತ್ತು ಪರ್ಸೆಂಟ್ ಜನ ಈ ಕರ್ನಾಟಕದ ಆಡಳಿತವನ್ನ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಮೆಚ್ಚಿದ್ದಾರೆ ಎಂಬತ್ನಾಲ್ಕು ಪರ್ಸೆಂಟ್ ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಆಗ್ತೀವಿ ಅಂತ ನಮಗೆ ನಮ್ಮ ನಮ್ಮ ಆಂತರಿಕ ಸಮೀಕ್ಷೆ ಹೇಳಿದ್ದಾರೆ ಎಂಬತ್ನಾಲ್ಕು ಪರ್ಸೆಂಟ್ ಮಹಿಳೆಯರು ಒಂದು ಒಂದು ಸರ್ ಒಂದು ಎರಡನೇ ಗೊತ್ತಾ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ಎಂತ ಕಷ್ಟ ಸಮಯದಲ್ಲಿ ಬೆಲೆ ಏರಿಕೆಯ ಸಮಯದಲ್ಲಿ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ನಮಗೆ ಈ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಗೃಹ ಜ್ಯೋತಿ ಶೂನ್ಯ ಬಿಲ್ ಬರ್ತಾ ಇದೆ ಒಂದು ಕೋಟಿ ಐವತ್ತೆರಡು ಲಕ್ಷ ಕುಟುಂಬಗಳಿಗೆ ನಮಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ದಿನಕ್ಕೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಮಹಿಳೆಯರು ಅತಿ ಅಧಿಕ ಅಧಿಕವಾಗಿ ಪ್ರವಾಸಗಳು ಮಾಡ್ತಾ ಇದಾರೆ ಅವರಲ್ಲಿ ನಮಗೆ ಓಟ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಏನಂದ್ರೆ ಒಂದು ಆಯಾಮ ನಿಮ್ ನಿಜ ಇದೆ ಅದನ್ನು ಕೂಡ ಜನ ಚರ್ಚೆಗಳು ಮಾಡ್ತಾರೆ ಸಾಮಾಜಿಕ ಜಾಲತಾಣ ನಾವು ನೋಡಿದ್ದೀವಿ ಆದ್ರೆ ನಾವು ಕೂಡ ಹಳ್ಳಿ ಹಳ್ಳಿಗೆ ಹೋಗಿದ್ದೀವಿ ಮನೆ ಮನೆಗೆ ಹೋಗಿದ್ದೀವಿ ಅವ್ರನ್ನ ಕೇಳಿದಾಗ ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು ಅಂತ ಹೇಳಿದ್ವಿ ನೀವು ಮನೆಗೆ ಹೋದಾಗ ಹೇಳ್ತೀರಾ ಈ ಸಲ ಲೋಕಸಭೆಯಲ್ಲಿ ಗೆ ಕಡ್ಮೆ ಸ್ಥಾನ ಬಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಏನಾರು ಅದನ್ನ ಅದನ್ನ ಅದ ಜೆ ಪಿ ನಡ್ಡಾ ಅವ್ರು ಇಲ್ಲಿ ಅಧಿಕಾರ ಇಲ್ಲ ಒಂದ್ ನಿಮಿಷ ನಿಮಿಷ ಎರಡ್ ಎರಡು ನಿಮಿಷ ಇದೆ ನಾವು ವಿಧಾನಸಭಾ ಚುನಾವಣೆ ಗಂಗಾಧರ್ ಗಂಗಾಧರ ಗಂಗಾಧರ್ ಆ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಅವ್ರು ಇಪ್ಪತ್ತದ ದಾಟ್ತೀವಿ ಅಂತ ಅವರು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆದ್ದು ಬಿಡ್ತೀವಿ ಅಂತ ಪ್ರಶಾಂತ್ನಾಥ್ ಅವರು ದೊಡ್ಡ ಪ್ರಶ್ನೆ ಕೇಳಿದ್ರು ಈ ಗೌಡ್ರ ಹತ್ರ ಈ ಇರ್ತಕ್ಕಂಥ ಕರ್ನಾಟಕದ ರಾಜ್ಯದ ಮಂತ್ರಿಗಳೆಲ್ಲರೂ ಒಂಚೂರು ಪಾಠ ತಗೊಂಬಿಟ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಎಲ್ಲೆಲ್ಲಿ ವೋಟ್ ಆಗುತ್ತೆ ಮುನ್ನೂರು ಮೂವತ್ತು ದೆಲ್ಲಿನಲ್ಲಿ ಬರುತ್ತೆ ಅಂದರೆ ಮಾದೇವಪ್ಪ ಫಸ್ಟ್ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ ಸತೀಶ್ ಜಾರಕಿಹೊಳಿ ಫಸ್ಟ್ ಸೆಂಟ್ರಲ್ ಮಿನಿಸ್ಟ್ರ್ ಆಗಬೇಕು ಅಂತ ಆಸೆ ಪಡ್ತಾರೆ ತನ್ನ ಮಗನ್ನ ಇಲ್ಲಿ ರಾಜ್ಯಕ್ಕೆ ತಂದ್ಬಿಟ್ಟು ಮಗಳನ್ನ ಸತೀಶ್ ಜಾರಕಿಹೊಳಿ ಇಲ್ಲಿ ತಂದು ಎಲ್ಲದಕ್ಕಿಂತ ಹೆಚ್ಚಿನ ಮನೆ ಸಿದ್ದರಾಮಯ್ಯ ತನ್ನ ಮಗನ ಸೆಂಟ್ರಲ್ ಜಾಗ ಕಳ್ಸಾಗ ಮಾಡ್ಕೊಂಡ್ವಿ ಅಂತ ಹೇಳಿ ಅದಾನ ಮಾಡ್ತಾರೆ ನಟರಾಜ್ ಗೌಡರು ಸ್ವಲ್ಪ ಅವ್ರಿಗೆಲ್ಲ ಗೈಡ್ ಮಾಡೋದು ಒಳ್ಳೆಯದು ಅಧಿಕಾರ ನೋಡಿದ ಅನುಭವ ರಾಹುಲ್ ಗಾಂಧಿ ಅವರು ಕೂಡ ಅಡ್ವೈಸ್ ಮಾಡದಿರುವಂತ ಐಡಿಯಾ ನಟರಾಜ್ ಗೌಡ್ರ ಹತ್ರ ಇದೆ ಪಾಪ ತಗೊಂಡ್ರೆ ಮೋಸ್ಟ್ಲಿ ಅವ್ರನ್ನೆಲ್ಲ ಸೆಂಟ್ರಲ್ ಕಳಿಸಿ ಇಲ್ಲೂ ಸರ್ಕಾರ ಅಲ್ಲೂ ಸರ್ಕಾರ ಮಾಡಬಹುದು ಕಳೆದ ಒಂದು ಒಂದು ತಿಂಗಳಿಂದ ನಟರಾಜ್ ಗೌಡ್ರು ಹೇಳ್ತಾನೆ ಇದಾರೆ ಮುನ್ನೂರು ಮೂವತ್ತು ಮೂವತ್ತು ಅಂತ ಬಟ್ ಯಾಕೆ ತಲೆಗೆ ಹೋಗಿಲ್ಲ ನನ್ಗಂತೂ ಅರ್ಥ ಏನಾದ್ರೆ ರಾಜ್ಯ ರಾಜಕಾರಣ ಬಿಟ್ಟು ಹೋಗಲ್ಲ ಅಂದ್ರೆ ಮಂತ್ರಿಗಿರಿ ಕಳಕಳ ಇಲ್ಲ ಒಂದು ಎಂ ಪಿ ಗೆದ್ದು ಏನ್ ಮಾಡ್ಲಾ ಅನ್ನೋ ಪರಿಸ್ಥಿತಿಗೆ ಗೌರಿದಾರೆ ಮತ್ತೆ ಎರಡನೇದಾಗ ಗೆಲ್ಲಲ್ಲ ಅಂತನೂ ಇದೆ ಇಲ್ಲಿ ಒಂದು ಬಹಳ ಒಳ್ಳೆ ಟೈಟ್ಲ್ ಕೊಟ್ಟಿದೀರಿ ಮಹಾಭಾರತ ಟೂ ತೌಸಂಡ್ ಟ್ವೆಂಟಿ ಮಾನ್ಯ ಮೋದಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯುದ್ಧ ಭೂಮಿಗೆ ಹೋಗೋದಕ್ಕಿಂತ ಮುಂಚೆನೆ ಇಂಡಿ ಅಲಯನ್ಸ್ ವಿರೋಧಿಗಳನ್ನ ಯಾವ ರೀತಿ ಬಗ್ಗು ಬಡಿಬೇಕು ಯಾವ ರೀತಿ ಅವ್ರನ್ನ ನಿಶಕ್ತೀರ್ಣ ಮಾಡಬೇಕು ಅಂತ ಫಿಫ್ಟಿ ಪರ್ಸೆಂಟ್ ಮಾಡಿದೆ ಆಗ್ಲೇ ಸಿಬಿಐ ಇಂಡಿ ಅಲಯನ್ಸ್ ಅಲ್ಲಿ ಫಸ್ಟ್ ಫಸ್ಟ್ ಮೀಟಿಂಗ್ ಎಲ್ಲ ಆಯ್ತು ಇನ್ ಪಾಟ್ನಾ ಅವತ್ ನಿತೀಶ್ ಕುಮಾರ್ ಇದ್ರು ಅದಾದ್ಮೇಲೆ ಬೆಂಗಳೂರಿಗೆ ಬಂತು ಬೆಂಗಳೂರಿಗೆ ಯಾಕೆ ಅಧಿಕಾರ ಬಂದ್ರು ಅಂತ ಆದ್ಮೇಲೆ ಇನ್ನೊಂದು ಸಭೆಗಳೇ ಆಗಲಿಲ್ಲ ಮುಂಬೈ ಮುಂಬೈ ಒಂದು ಆಯಿತು ಅಷ್ಟೊತ್ತೆ ಸಭೆ ಎರಡು ಮೂರು ವಿಕೆಟ್ ಕಿತ್ತು ಮೇಜರ್ ಎರಡು ಮೂರು ವಿಕೆಟ್ ಬಿದೋಯ್ತು ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಮತ್ತು ಈ ಕಡೆ ನಿತೀಶ್ ಕುಮಾರ್ ರಾಹುಲ್ ಗಾಂಧಿ ಏನು ಯಾತ್ರೆ ಮಾಡ್ತಿದ್ದಾರೆ ಅಲ್ಲೆಲ್ಲರೂ ಭಾಳ ಜನ ನಾಯಕತ್ವ ರಾಜೀನಾಮೆ ಕೊಡ್ತಾ ಇದೆ ಇಲ್ಲ ರೀಜನಲ್ ಪಾರ್ಟಿಗಳು ಅವ್ರ ಜೊತೆನೇ ಬರ್ತಿಲ್ಲ ಇಂಥ ಇಟ್ಕೊಂಡು ಮೋದಿಯವರು ಅದು ಬ್ರೇಕ್ ಮಾಡ್ಸಿದ್ರು ಅಥವಾ ಇವರೇ ಬ್ರೇಕ್ ಮಾಡಿಸ್ಕೊಂಡ್ರೋ ಗೊತ್ತಿಲ್ಲ ಯುದ್ಧ ಭೂಮಿಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸೋತಾಗಿದೆ ಒಂದು ಎರಡನೇದು ಕರ್ನಾಟಕ ರಾಜಕಾರಣವನ್ನು ರೇಷ್ಮೆಯವರು ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರು ಕರ್ನಾಟಕದ ಜನ ಮಹಾನ್ ಪ್ರಜ್ಞಾವಂತರು ಅಷ್ಟು ಸುಲಭವಾಗಿ ಅವರು ಮೂರು ತಿಂಗಳಿಗೆ ಇಂದಿರಾ ಗಾಂಧಿನ ಎಂಬತ್ನಾಲ್ಕರಲ್ಲಿ ಮುನ್ನೂರು ಚಿಲ್ಲರೆ ಗೆದ್ದ ಗೆಲ್ ನಾನ್ನೂರು ಚಿಲ್ಲರೆ ಗೆಲ್ಲಿಸ್ತಾ ಮೂರೇ ತಿಂಗಳಿಗೆ ಹೆಗಡೆಯವ್ರನ್ನ ಗೆಲ್ಲಿಸ್ತಾರೆ ಒಂದೇ ಬಾರಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕರ್ನಾಟಕದಲ್ಲಿ ಹದಿನಾರು ಎಂ ಪಿ ಗೆದ್ದದ್ದು ಒಂದು ಉದಾಹರಣೆ ಬಿಟ್ಟರೆ ಕರ್ನಾಟಕ ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಮಾಡ್ತಾ ಇರ್ತಕ್ಕಂಥ ಯಾವ ಪಾರ್ಟಿನೂ ಕೂಡ ಅಷ್ಟೊಂದು ಗೆದ್ದಿದ್ದ ಉದಾಹರಣೆ ಇಲ್ಲ ಹಳೆ ಎಂಬತ್ತು ಎಂಬತ್ತರದ ಹಿಂದೆ ಕಾಂಗ್ರೆಸ್ ಗೆದ್ದಿರೋದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲೂ ಅಷ್ಟೇ ಒಂದು ಇನ್ನೊಂದು ನಮ್ಮ ನಟರಾಜ್ಗೌಡರು ಹೇಳ್ತಾ ಇದ್ರು ಅದ್ಭುತವಾದ ಆಡಳಿತ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಗೊತ್ತಿದ್ದಂಗೆ ಅತಿ ಹೆಚ್ಚು ಭಾಗ್ಯಗಳನ್ನು ಕೊಟ್ಟಂಥ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅವ್ರ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬಂತು ಹದಿಮೂರಕ್ಕೆ ಸಿದ್ದರಾಮಯ್ಯವ್ರ ಸರ್ಕಾರ ನೂರಿಪ್ಪತ್ತೆರಡು ಸೀಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಇದು ಸೆಂಟ್ರಲ್ ಎಲೆಕ್ಷನ್ ಅವರ ನಾಯಕತ್ವದ ಎಲೆಕ್ಷನ್ ಎಷ್ಟು ಕೊಡಬೇಕಿತ್ತು ನಿಮಗೆ ಕೇಂದ್ರದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ದಾರೆ ಎರೆದು ಕೊಟ್ಟರು ಜನತಾದಳದಿಂದ ಹೋದಂಥ ಜೆ ಡಿ ಎಸ್ಸಿಂದ ಹೋದಂಥ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದು ನೀವು ಒಂಬತ್ತು ಸೀಟು ಹೌದಾ ಅಷ್ಟೊಂದು ಭಾಗ್ಯಗಳು ಮನೆ ಮನೆಗೆ ತಲುಪಿದ್ದಿರೇ ಸ್ವತಃ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೆಂಟು ಸಾವಿರದಲ್ಲಿ ಸೋಲ್ತಿರ್ಲಿಲ್ಲ ಅದೋ ಆಯಿತು ಹೋಗಲಿ ಈಗ ಈಗ ಈಗಲೇ ಬರೋಣ ಸಿದ್ದರಾಮಯ್ಯ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯು ಒಂದಷ್ಟು ಚರ್ಚೆ ಮಾಡಲೇಬೇಕು ನೈಸರ್ಗಿಕವಾಗಿ ಅಲಯನ್ಸ್ ಇರಲಿಲ್ಲ ಅನೈಸರ್ಗಿಕವಾಗಿತ್ತು ಮತ್ತು ಅಪವಿತ್ರ ಮೈತ್ರಿ ಇತ್ತು ಎರಡೂ ಒಪ್ಕೊಂತೀನಿ ನಾನು ಕಾಂಗ್ರೆಸ್ಸಿಂದ ಅಪವಿತ್ರ ಮೈತ್ರಿ ನೈಸರ್ಗಿಕವಾಗಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ವಿರೋಧಿ ಪಾರ್ಟಿಯಾಗಿದ್ದಂಥ ಜನತಾ ಪರಿವಾರ ಆ್ಯಂಟಿ ಕಾಂಗ್ರೆಸ್ ಓಟ್ಸು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆ್ಯಂಡ್ ಆ್ಯಂಟಿ ಕಾಂಗ್ರೆಸ್ ಓಟೇ ಇರೋದಿಲ್ಲ ಜನತಾದಳ ಜನತಾ ಪಕ್ಷ ಸ್ಟ್ರಾಂಗ್ ಇದ್ದಾಗ ಬಿ ಜೆ ಪಿ ವೀಕ್ ಇತ್ತು ಅವಾಗ ನಾವು ಅವರು ಸರಿಯಾಗಿ ಫೈಟ್ ಕೊಡ್ತಿದ್ವಿ ಸೆಕೆಂಡ್ ಪ್ಲೇಸಲ್ಲಿ ಇರ್ತಿದ್ವಿ ಇಲ್ಲ ಫಸ್ಟ್ ಪ್ಲೇಸಿಗೆ ಬರ್ತಿದ್ವಿ ಯಾವಾಗ ಬಿ ಜೆ ಪಿ ಸ್ಟ್ರಾಂಗ್ ಆಗ್ತಾ ಹೋಗ್ತು ಜೆ ಡಿ ಎಸ್ ಜೆ ಡಿ ಯು ಜನತಾದಳ ಡಿವೈಡ್ ಆಗ್ತಾ ಹೋಗ್ತು ಬಿ ಜೆ ಪಿ ಸ್ಟ್ರಾಂಗ್ ಆಗ್ತಾ ಹೋಗ್ತು ಕಾಂಗ್ರೆಸ್ ಓಟ್ ಕಾಂಗ್ರೆಸ್ಗೆ ಇರುತ್ತೆ ಬಿಜೆಪಿ ಆ್ಯಂಡ್ ಜೆ ಡಿ ಎಸ್ ವೋಟ್ ಶಿಫ್ಟ್ ಆಗುತ್ತೆ ಹಾಗಾಗಿ ನಾವು ಹೆಚ್ಚು ಕಮ್ಮಿ ಇದರಲ್ಲಿದ್ದೀವಿ ನಾವು ಯಾವಾಗ ಜನಗಳ ವಿರುದ್ಧವಾಗಿ ಅಪವಿತ್ರ ಮೈತ್ರಿ ನೈಸರ್ಗಿಕವಾದ ಮೈತ್ರಿ ಅಲ್ಲ ಅಂತ ಅಂದ್ಕೊಂಡು ಕರೆಕ್ಟ್ ಅದು ಅದ್ರೊಳಗಡೆ ಕಾಂಗ್ರೆಸ್ಸಿನ ಒಂದು ಒಳ ಏಟುಗಳು ಸಿಕ್ಕಾಪಟ್ಟೆ ಇದ್ದು ಮನೆ ಮೊನ್ನೆ ಮುಖ್ಯಮಂತ್ರಿ ಅವರು ಮಂಡ್ಯದಲ್ಲಿ ಸುಮಲತಾ ಗೆಲ್ಸಿದ್ದು ಕಾಂಗ್ರೆಸ್ ನಾಯಕರು ನಾವು ಬಿಜೆಪಿ ಅವರಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಸತ್ಯ ಬಹಳ ದಿವಸ ಸಿದ್ದರಾಮಯ್ಯವ್ರ ಇರಲ್ಲ ಯಾರ ಹೊಟ್ಟೆಲಿ ಇರುತ್ತೆ ಎಲ್ಲ ಗೊತ್ತಿಲ್ಲ ನನ್ನ ಪ್ರಕಾರ ಸಿದ್ದರಾಮಯ್ಯವ್ರ ಹೊಟ್ಟೆಲಿ ಸತ್ಯ ಬಹಳ ದಿವಸ ತುಮಕೂರಿಗೆ ಹೋದ್ರೆ ತುಮಕೂರು ಸತ್ಯವಾಗ್ಲೂ ಹೇಳ್ತಾರೆ ಆಫ್ ದ ರೆಕಾರ್ಡ್ ಅಲ್ಲಿ ಹೇಳ್ತಿದ್ದಾರೆ ಈಗ ಆನ್ ರೆಕಾರ್ಡ್ ಅಲ್ಲೇ ಹೇಳ್ತಾರೆ ಅವ್ರೇನು ಮುಚ್ಚಿಟ್ಕೊಳ್ಳಲ್ಲ ಬಹಳ ಜನ ಕೇಳಿದ್ದಾರೆ ಈಗ ಆರ್ ನಗರದಲ್ಲಿ ಮಾದೇವ್ಗೆ ಏ ಮಾದೇವ್ ಅವ್ರ ತಿರೋದಾಗ ಮಾದೇವನಿಗೆ ಟಿಕೆಟ್ ತಪ್ಪಿಸಿ ವಿಶ್ವನಾಥ್ ಕೊಡ್ಸಿದ್ದು ನಾನೇ ಅಪ್ಪ ಅಂತ ಹೇಳ್ಕೊಂಡಿದ್ದಾರೆ ಬೈತಿ ಬಸವರಾಜ್ಗೆ ಹೇಳ್ಕೊಂಡಿದ್ದಾರೆ ಕೃಷ್ಣಪ್ಪನಿಗೆ ಟಿಕೆಟ್ ತಪ್ಪಿಸಿದ್ದು ನಾನೇ ಅಂತ ಅವರಿಗೆ ಪಶ್ಚಾತ್ತ ಅಂದರೆ ಅದನ್ನು ಅವರು ಬ ಹೊಟ್ಟೆಯಲ್ಲಿ ಇಟ್ಕೊಳ್ಳಲ್ಲ ಹಾಗಾಗಿ ಈ ಚುನಾವಣೆ ನಿಮಗೆ ನೂರ ನಲ್ ನೂರ ಮೂವತ್ತಾರು ಸೀಟ್ ಕೊಟ್ಟಿದೆ ಗ್ಯಾರಂಟಿಗಳ ಭ್ರಮೆಯಲ್ಲಿ ಬದುಕ್ತಿದ್ದಾರೆ ನಾನು ಈಗ ಮೊನ್ನೆ ನೆನ್ನೆನೋ ಯಾವುದೋ ಒಂದು ಚಾನಲಲ್ಲಿ ಒಂದು ಬಸ್ಸಲ್ಲಿ ಮಹಿಳೆಯರನ್ನ ಇಂಟ್ರೂ ಮಾಡ್ತಿದ್ರು ಒಂದು ಹೆಣ್ಮಗಳು ಹೇಳ್ತಿತ್ತು ಸರ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾವು ಮೋದಿಗೆ ಓಟ್ ಹಾಕೋದು ಫಸ್ಟು ದೇಶ ನೋಡಬೇಕು ರಾಜ್ಯ ಚುನಾವಣೆಗೆ ಅವ್ರಿಗೆ ಓಟ್ ಹಾಕಾಗಿದೆ ಓಟ್ ಹಾಕಿದ್ದಕ್ಕೆ ಋಣ ಋಣ ತೀರಿಸ್ತಾ ಇದ್ದಾರೆ ನಮಗೆ ಅದು ಏನು ಅವ್ರ ಮನೆಯಿಂದ ಕೊಡಲ್ಲ ಸರ್ಕಾರದಿಂದ ಕೊಡೋದು ನಮ್ಮದೇ ಟ್ಯಾಕ್ಸ್ ಅಮೌಂಟು ನಮ್ಮ ಟ್ಯಾಕ್ಸ್ ಅಮೌಂಟನ್ನೇ ನಮ್ಗೆ ವಾಪಸ್ ಕೊಡ್ತಿದ್ದಾರೆ ಹಾಗಾಗಿ ದೇಶಕ್ಕೆ ಮೋದಿಯವ್ರಿಗೆ ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಅಂತ ಅಂದರು ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಇವತ್ತಿನ ಅಲಯನ್ಸ್ ಏನಿದೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ಅಲಯನ್ಸು ಈ ನಾಯಕರು ನಾಯಕರುಗಳು ಮೆಚ್ಕೊಂಡಿರತಕ್ಕಂಥ ಅಲಯನ್ಸ್ ಅಲ್ಲ ಯಾಕೆ ಅಂದರೆ ಜನಗಳಿಗೆ ಆ್ಯಂಟಿ ಕಾಂಗ್ರೆಸ್ ವೋಟ್ ಏನಿದೆ ಗೊತ್ತಾಗುತ್ತೆ ಇರಲಿ ಇಲ್ಲ ಅದೇ ಅನ್ನೋದು ಗೊತ್ತಾಗುತ್ತೆ ಅದೇ ಅದನ್ನೇ ಈಗ ನಾನು ಅದನ್ನೇ ಹೇಳಕ್ ಬಂದೆ ಲಾಸ್ಟ್ ಟೈಮು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ಕೈ ಕೈ ಹಿಡ್ಕೊಂಡು ಒಂದಾಗ್ಬಿಟ್ರು ಲೋಕಲಲ್ಲಿ ಒಂದಾಗಲಿಲ್ಲ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಕೆಲವು ನಾಯಕರು ನಾನು ಎಲ್ಲರ ಹೆಸರು ಹೇಳಲ್ಲ ಕೆಲವು ನಾಯಕರುಗಳು ಈ ಮೈತ್ರಿಯ ವಿರುದ್ಧ ಇದ್ರು ಅದು ಇಷ್ಟ ಇಲ್ಲದೆ ಇರತಕ್ಕಂಥ ಸರ್ಕಾರ ಬಂದಿತ್ತು ಹಂಗಾಗಿ ಅದು ಹೊಡೆತ ಕೊಡ್ತು ಎಲ್ಲ ಭಾಗದಲ್ಲೂ ಕೂಡ ಉದಾಹರಣೆ ನಾವೇನು ಹೇಳಿದ್ದಲ್ಲ ಮುನಿಯಪ್ಪನವರು ಗಂಟಾ ಘೋಷವಾಗಿ ಹೇಳಿದ್ರು ನಾನು ಸೋಲ್ಸಿದ್ದು ಸಿದ್ದರಾಮಯ್ಯ ರಮೇಶ್ ಕುಮಾರ್ ಅಂತ ಹೇಳಿದ್ರು ನಾವು ಹೇಳಿದ್ದಲ್ಲ ಬಾ ತುಮಕೂರಲ್ಲಿ ರಾಜಣ್ಣ ಟೀಮ್ ಏನು ಹೇಳ್ತು ದೇವೇಗೌಡ್ರನ್ನ ಸೋಲ್ಸಿದ್ದು ನಾವು ಅಂತ ಹೇಳಿದ್ರು ಈ ಥರದ್ದು ಮಂಡ್ಯದಲ್ಲಿ ಚಲರಾಯಸ್ವಾಮಿ ಎನ್ ಟೀಮು ಸುಮಲತಾ ಜೊತೆ ಪಾರ್ಟಿ ಮಾಡಿ ಸೋಲ್ಸಿದ್ದು ನಾವು ಅಂತ ಹೇಳಿದ್ರು ಅಂದ್ರೆ ಸಿದ್ದರಾಮಯ್ಯ ಇವತ್ತು ಎಂಡಾಸ್ ಮಾಡಿದ್ದಾರೆ ಹಾಗಾಗಿ ಆ ಮೈತ್ರಿ ಬೇರೆ ಈ ಮೈತ್ರಿ ಏನಿದೆ ಅಂತಂದರೆ ಚುನಾವಣೆಗೆ ಮುಂಚೆ ಚುನಾವಣೆ ಆದಮೇಲೂ ಕೂಡ ಇವತ್ತಿನವರೆಗೂ ಅದು ಕಂಟಿನ್ಯೂಸ್ ಇರಬೇಕು ಅನ್ನೋ ಬಯಸಿರ್ತಕ್ಕಂಥ ಮೈತ್ರಿ ಸ್ವತಃ ದೇವೇಗೌಡರು ಪ್ರಧಾನಮಂತ್ರಿ ಮೋದಿ ಬಿಜೆಪಿ ಜೆ ಡಿ ಎಸ್ ಹಳೆ ಮೈಸೂರು ಕ್ಲೀನ್ ಸ್ವೀಪ್ ಮಾಡಬೇಕು 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 ಅನ್ನೋ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಖಂಡಿತವಾಗಿ ಅಲಯನ್ಸ್ ನ ಇಟ್ಕೊಂಡಿದೀವಿ ಮತ್ತೆ ನೋಡಿ ಏಳು ತಿಂಗಳು ಆಯ್ತು ನಾವು ಅಲಯನ್ಸ್ ಎನ್ ಡಿ ಎ ಪಾರ್ಟ್ನರ್ ಆಗಿ ಹೋಗಿ ಇವತ್ತಿನವರೆಗೂ ಒಂದು ಸಣ್ಣ ಯಾವ ಎರಡೂ ಪಾರ್ಟಿ ಇದ್ದ ಒಂದು ಸಣ್ಣ ಗೊಂದಲದ ಹೇಳಿಕೆಗಳಾಗಲಿ ಮತ್ತೊಂದಾಗ್ಲಿ ಇಲ್ಲ ಯಾಕೆ ಅಂದರೆ ಕಾರ್ಯಕರ್ತರು ಮತ್ತೆ ಬಂದಿಲ್ಲ ಅಂತ ಅರ್ಥ ಒಂದು ಸಣ್ಣ ಒಂದು ಸಣ್ಣ ಬ್ರೇಕ್ ಬ್ರೇಕ್ ಮುಗಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್